ಜೈ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಮನಿ ವೀಕ್ಷಕರೇ, ಹೊತ್ತಿನ ಪ್ರಮುಖ ಸುದ್ದಿಗಳು ಏನೇನಿವೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಮಂಡ್ಯದ ನೆಲಮಂಗಲದಲ್ಲಿ ನಡೆದಂತಹ ಗಲಭೆ ಅಥವಾ ಘರ್ಷಣೆಯನ್ನ ಖಂಡಿಸಿ ಚಿಕ್ಕಮಗಳೂರಿನಲ್ಲಿ ಹಿಂದೂ ಪರ ಸಂಘಟನೆಗಳಿಂದ ಹೋರಾಟವನ್ನ ನಡೆಸಲಾಗಿದೆ ಅಥವಾ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಇನ್ನು ಅಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿ ಶಾಂತಿಯುತವಾಗಿಯೇ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇತ್ತು ಅಲ್ಲಿನ ದೃಶ್ಯಗಳು ಅನ್ನೋದನ್ನ ನೋಡ್ಕೊಂಡು ಬರೋಣ. ನಾಗಮಂಗಲದಲ್ಲಿನ ಗಣೇಶೋತ್ಸವದ ಸಮಯದಲ್ಲಿ ಕಲ್ಲು ತೂರಾಟ ಘಟನೆಯನ್ನ ಖಂಡಿಸಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದ್ವು. ಮಾನವ ಸರಪಳಿಯನ್ನ ರಚಿಸಿ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಬಂಧಿತ ಅಮಾಯಕರನ್ನ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದ್ರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಸಂಘಟನೆಯ ಕಾರ್ಯಕರ್ತರು ಧಾರ್ಮಿಕ ಸಂಸ್ಥೆಯ ಮುಂದೆ ಬ್ಯಾಂಡ್ ಬಾರಿಸಲಾಯಿತು ಎಂಬ ಕಾರಣಕ್ಕಾಗಿ ಗಣೇಶ ಉತ್ಸವದ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ನಮ್ಮ ಸಂಸ್ಕೃತಿ ಸಂಪ್ರದಾಯಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಆರೋಪಿಸಿದರು. ಎಲ್ಲ ಮಸೀದಿ ಮದರಸೆಗಳ ಮುಂದೆ ಬ್ಯಾಂಡ್ ಬಾರಿಸಬಹುದು. ನಾವು ಸಂವಿಧಾನದ ಅಡಿಯಲ್ಲಿ ಬದುಕಬೇಕು, ಕಾನೂನಿಗೆ ಗೌರವ ಕೊಡಬೇಕು. ಆ ಕಾನೂನು ಚೌಕಟ್ಟಿನಲ್ಲಿ ಎಲ್ಲೂ ಕೂಡ ಮಸೀದಿ ಮದರಸೆಗಳ ಮುಂದೆ ಬ್ಯಾಂಡ್ ಬಾರಿಸಬಾರ್ದು ಅಂತ ಹೇಳಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಸಮಿತಿಯವರು ಬ್ಯಾಂಡ್ ಬಾರಿಸಿ ಕರ್ಪೂರ ಹಚ್ಚಿ ನಾವು ಸಂತೋಷದಿಂದ ಭಕ್ತಿಯಿಂದ ಗಣಪತಿ ವಿಸರ್ಜನೆ ಮಾಡೋಣ. ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿ ಏನು ನಿನ್ನೆ ರಾತ್ರಿ ನಡೆದಂಥ ಘಟನೆಯನ್ನು ಹಿಂದೂ ಸಮಾಜ ತೀವ್ರವಾಗಿ ಖಂಡಿಸುತ್ತೆ. ಅಲ್ಲಿರುವಂಥ ಹಿಂದೂಗಳ ರಕ್ಷಣೆಯನ್ನು ಸರ್ಕಾರ ಮಾಡಬೇಕು, ಹಾಗೆ ಆ ಪ್ರಕರಣದಲ್ಲಿ ಬಂಧಿಸಿರುವಂಥ ಅಮಾಯಕ ಹಿಂದೂಗಳನ್ನು ಬಿಡುಗಡೆ ಮಾಡಬೇಕು ಅಂತ ನಿಮ್ಮ ಮೂಲಕ ಆಗ್ರಹವನ್ನು ಮಾಡ್ತೀನಿ. ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದ್ದು, ಇವತ್ತು ಯಾರು ತಪ್ಪು ಮಾಡಿದರೂ ಅವರು ಸುಲಭವಾಗಿ ನಾವು ಹೊರಗೆ ಬರ್ತೀವಿ ಅನ್ನೋ ಧೈರ್ಯದಲ್ಲಿ ಇವತ್ತು ಮತ ಅಂದರೆ ಇವತ್ತು ತಲೆಯಲ್ಲಿ. ಬಳ್ಳಾರಿಯಲ್ಲಿ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇಲ್ಲಿಯೂ ಕೂಡ ಗರ್ಭಿಣಿ ಸ್ತ್ರೀಯರಿಗೆ ಅಂತ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಬನ್ನಿ ಹಾಗಾದ್ರೆ ಬಳ್ಳಾರಿಯಲ್ಲಿ ಯಾವ ರೀತಿ ಆಚರಣೆ ಮಾಡಲಾಗಿದೆ ಅನ್ನೋದನ್ನ ನೋಡೋಣ. ಬಳ್ಳಾರಿಯ ಸಿರುಗುಪ್ಪ ಪಟ್ಟಣದಲ್ಲಿ ಪೋಷಣ್ ಮಾಸಾಚರಣೆ ಹಾಗೂ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಡಿ ಮಾತೃವಂದನಾ ಸಪ್ತಾಹವನ್ನು ಹಮ್ಮಿಕೊಳ್ಳಲಾಗಿತ್ತು. ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡುವ ಅಥವಾ ಒಂದು ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಪೌಷ್ಟಿಕ ಆಹಾರ ಕುರಿತು ಜಾಗೃತಿ ಮೂಡಿಸಲಾಯಿತು. ಇದೇ ವೇಳೆ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಹಾಗೂ ಮಕ್ಕಳಿಗೆ ಅನ್ನಪ್ರಾಶನ ಕಾರ್ಯಕ್ರಮವನ್ನು ಸಹ ಇಲ್ಲಿ ಆಯೋಜಿಸಲಾಗಿತ್ತು. ಬಳಿಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಪ್ರದೀಪ್ ಅವರು ಮಾತನಾಡಿ, ಸರ್ಕಾರ ಗರ್ಭಿಣಿಯರ ಉತ್ತಮ ಆರೋಗ್ಯಕ್ಕಾಗಿ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸ್ತಾ ಇದೆ. ಈ ಕುರಿತು ಗರ್ಭಿಣಿ ಹಾಗೂ ತಾಯಂದಿರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಡೆಸಲಾಗ್ತಾ ಇದ್ದು ಯಶಸ್ವಿಗೊಳ್ತಾ ಇದೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದರು. ಅಂದ್ರೆ ಇಲ್ಲಿ ಪೋಷಣ ಮಾಸಾಚರಣೆ ಸೆಪ್ಟೆಂಬರ್ ತಿಂಗಳಲ್ಲಿ ಆಚರಣೆ ಮಾಡ್ತೀವಿ. ಒಂದು ಆಹಾರ ಬಗ್ಗೆ ಏನ್ ತಿಂದ್ರೆ ಏನಾಗುತ್ತೆ ಅದ್ರ ಮಹತ್ವ, ಯಾಕಂದ್ರೆ ಕೆಲವರು ಮೊಟ್ಟೆ ತಿನ್ನಲ್ಲ, ಅದ್ರ ಬದಲು ನುಗ್ಗೆ ಸೊಪ್ಪು ತಿಂದ್ರೆ ಅದರಲ್ಲಿ ಉತ್ತಮ ಮೊಟ್ಟೆಯಲ್ಲಿ ಸಿಗೋದಕ್ಕಿಂತ ಹೆಚ್ಚಿನ ಪೌಷ್ಟಿಕಾಂಶಗಳು ಸಿಗುತ್ತೆ. ಅದೇ ರೀತಿ ನಾನು ಹೇಳೋದು ಏನಪ್ಪಾ ಅಂತಂದ್ರೆ, ನೀವು ಕೆಲವೊಂದು ಗರ್ಭಿಣಿ ಮತ್ತೆ ಬಾಣಂತಿಯರು ಕೆಲವರು ಮನೆಗೆ ಆಹಾರ ಪದಾರ್ಥಗಳನ್ನು ಇಸ್ಕೊಂಡು ಹೋಗ್ತಾ ಇದ್ದೀರಾ. ದಯವಿಟ್ಟು ನಾವು ಕೊಟ್ಟಿರೋ ಆಹಾರ ಪದಾರ್ಥಗಳನ್ನು ನಾನೊಂದು ನಮ್ಮ ಇಲಾಖೆ ವತಿಯಿಂದ ಮನವಿ ಮಾಡೋದೇನು ಅಂದ್ರೆ, ಅದನ್ನ ನೀವೇ ತಿನ್ನಿ, ಬೇರೆ ಯಾರಿಗೂ ತಿನ್ನಕ್ ಬಿಡ್ಬೇಡಿ ಸರಿನಾ. ಯಾಕಂದ್ರೆ ಆಹಾರ ಪದಾರ್ಥ ನೀವು ತಿನ್ನೋದ್ರಿಂದ ನೀವು ಸದೃಢರಾಗಿರ್ತೀರಾ. ಹೋಗಿದೆ ಆ ಮಗು ಅಪ್ಪು ತಗೋತಾ ಇಲ್ಲ ತಗೊಂಡಾಗ ಅಲ್ಲಿ ಆರೋಗ್ಯವಾಗಿ ಇರ್ಲಿಕ್ಕೆ ನಾವು ಆರೋಗ್ಯ ತಗೊಳ್ಳಿಕ್ಕೆ ಆ ಮಕ್ಕಳ ಸ್ಥಿತಿ ಬಗ್ಗೆ.
ವಿಧದಲ್ಲಿ ನಾವು ತಯಾರಿಸಬಹುದು ಅನ್ನೋದನ್ನ ನಮ್ಮ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಯಾವ ವಿಧದಲ್ಲಿ ತಯಾರಿಸಬಹುದು ಅನ್ನೋದನ್ನ ಎಲ್ಲ ಆಹಾರ ಪದಾರ್ಥಗಳನ್ನೆಲ್ಲ ತಯಾರು ಮಾಡ್ಕೊಂಡ್ ಬಂದಿದ್ದಾರೆ ಸರ್, ತಿಂಡಿಗಳನ್ನೆಲ್ಲ. ಇಲ್ಲಿ ನಾವು ಇಲ್ಲಿ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ವಿ ಸರ್ ನಾವು. ಆಮೇಲೆ 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಏನಿದೆ ಅದು 1 ರಿಂದ 6 ತಿಂಗಳಿಂದ 1 ವರ್ಷದ ಒಳಗಡೆ ಇರೋಂಥ ಅನ್ನಪ್ರಾಸನ ಏನು 2 ವರ್ಷದ ಒಳಗಡೆ ಅಂತ ಮಕ್ಕಳಿಗೆ ಮಾಡಬೇಕಲ್ಲ ಸರ್. ಈಗ 1 ರಿಂದ 6 ತಿಂಗಳಿಂದ 1 ವರ್ಷದ ಮಕ್ಕಳಿಗೆ ಅನ್ನಪ್ರಾಸನ ಕೂಡ ಮಾಡ್ತಾ ಇದ್ದೀವಿ. ಆ ಮಕ್ಕಳಿಗೆ ಕೂಡ ನಾವು ಎಲ್ಲ ಥರದಲ್ಲಿ ಆಹಾರವನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಪೌಷ್ಟಿಕ ಆಹಾರವನ್ನು ಮನೆಗೆ ಕೊಡ್ತಕ್ಕಂಥ ಆಹಾರವನ್ನು ಯಾವ ರೀತಿ ನಾವು ಮನೆಯಲ್ಲಿ ಮಾಡ್ಕೋಬಹುದು, ವಿವಿಧ ರೀತಿಯಲ್ಲಿ ಮಾಡ್ಬೋದು. ರಾಗಿ ಆಗಲಿ, ರಾಗಿ ನಾವು ಕೊಡ್ತಕ್ಕಂಥ ಪುಷ್ಟಿಯಿಂದ ಅಕ್ಕಿಯ ಗಂಜಿ ಆಗಲಿ ಅಥವಾ ಇಡ್ಲಿ ಆಗಲಿ ಅಥವಾ ದೋಸೆ ಮುದ್ದೆ ಈ ಥರ ಎಲ್ಲ ರೀತಿಯಲ್ಲಿ ಮಕ್ಕಳಿಗೆ ಕೊಡ್ಬೋದು. ಸುಲಭ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಪೌಷ್ಟಿಕ ಆಹಾರ ಪುಷ್ಟಿ ಇದೆ, ಆ ಪುಷ್ಟಿ ಒಳ್ಳೆಯ ಆಹಾರ ಆಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿಯೂ ಕೂಡ ಗರ್ಭಿಣಿ ಮಹಿಳೆಯರಿಗಾಗಿ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇಲ್ಲಿಯೂ ಕೂಡ ವಿವಿಧ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗಿದೆ. ಬನ್ನಿ ಹಾಗಾದರೆ ಯಾವೆಲ್ಲ ಕಾರ್ಯಕ್ರಮಗಳ ಆಯೋಜನೆ ಆಗಿತ್ತು, ಇಲ್ಲಿ ಎಷ್ಟು ಜನ ಭಾಗಿಯಾಗಿದ್ರು ಅನ್ನೋದನ್ನು ನೋಡೋಣ. ಕೊಪ್ಪಳ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಭಾಗವಾಗಿ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಸೀಮಂತ ಮಕ್ಕಳಿಗೆ ಅನ್ನಪ್ರಾಶನ, ಗರ್ಭಿಣಿಯರು ಹಾಗೂ ಹಾಲುಣಿಸುವ ತಾಯಂದಿರಲ್ಲಿ ಪೌಷ್ಟಿಕಾಂಶ ಕುರಿತು ಜಾಗೃತಿ ಮೂಡಿಸಲಾಯಿತು. ಇದೇ ವೇಳೆ ಪೌಷ್ಟಿಕಾಂಶ ಅಡುಗೆ ತಯಾರಿಸುವ ಸ್ಪರ್ಧೆ ಕೂಡ ಆಯೋಜನೆ ಮಾಡಲಾಗಿತ್ತು. ವಿವಿಧ ಜನ ಇದರಲ್ಲಿ ಭಾಗಿಯಾಗಿದ್ರು. ಬಳಿಕ ನಗರಸಭೆಯ ಅಧ್ಯಕ್ಷ ಅಹಮದ್ ಪಟೇಲ್ ರವರು ಮಾತನಾಡುತ್ತಾ, ಆರೋಗ್ಯವಂತ ಗರ್ಭಿಣಿಯರು ಆರೋಗ್ಯವಂತ ಮಗುವಿಗೆ ಜನ್ಮ ನೀಡಲು ಸಾಧ್ಯ, ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಪೋಷಣ್ ಅಭಿಯಾನ ನೆರವೇರಿಸಲಾಗಿದೆ ಎಂದರು. ಅಂಗನವಾಡಿ ಕಾರ್ಯಕರ್ತೆಯರು ಗರ್ಭಿಣಿ ಹಾಗೂ ಮಗುವಿಗೆ ನೀಡುವಂತಹ ಪೌಷ್ಟಿಕ ಆಹಾರ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಒಂದು ರೋಗ ಚುಚ್ಚುಮದ್ದಾಗಿರ್ಬೋದು, ಗರ್ಭಿಣಿ ಬಾಣಂತಿರಿ ಆಗಿರ್ಬೋದು, ಮಕ್ಕಳ ಪೌಷ್ಟಿಕ ಆಹಾರದ ಬಗ್ಗೆ ಆಗಿರಬೇಕು, ಆರೋಗ್ಯದ ಬಗ್ಗೆ ಕಾಳಜಿ ಅಂತ ವಹಿಸುವಂತ ಈ ಮಾಸಾಚರಣೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡ್ತಾ ಇದೀವಿ ಸರ್. ಹಾಗಾಗಿ ಇಲ್ಲಿ ನಮ್ಗೆ ಚೊಚ್ಚಲ ಗರ್ಭಿಣಿಯವರಿಗೆ ಕೂಡ ಶ್ರೀಮಂತ ಕಾರ್ಯಕ್ರಮ ಕೂಡ ಇದೆ. ಆಗ ಮತ್ತು ಮಕ್ಕಳಿಗೆ 6 ತಿಂಗಳ ಮುಗಿದ ಮೇಲೆ 7 ತಿಂಗಳ ಅಂತ ಏನು ನಾವು ಇಲ್ಲಿ ಇದು ಮಾಡ್ತೀವಿ, ಅಲ್ಲಿ ಅನ್ನಪಾಶನ ಅಂತೇಳಿ ಆ ಮಗುಗೆ ಯಾವ ರೀತಿ ಅನ್ನಪಾಶನ ಅಂತಂದ್ರೆ ಗಂಜಿ ರೂಪದಲ್ಲಿ ಆ ಮಕ್ಕಳಿಗೆ ನಾವು ಸೇವನೆ ಮಾಡಿಸ್ತಾ ಇದೀವಿ, ಮಾಡಿಸ್ಬೇಕು ಅದು ಅವ್ರನ್ನ ಅವ್ರ ತಿಳುವಳಿಕೆಯನ್ನ ನಾವು ನೀಡ್ತಾ ಇದೀವಿ. ಆರೋಗ್ಯ ತಪಾಸಣೆ ಬಗ್ಗೆ, ಅಪೌಷ್ಟಿಕ ಮಕ್ಕಳ ಬಗ್ಗೆ ಎಲ್ಲ ಮಾಹಿತಿಯನ್ನ ತಾಯಂದ್ರಿಗೆ ಸಾರ್ವಜನಿಕರಿಗೆ ಕೂಡ ಕೊಡ್ತಾ ಇದ್ದೀವಿ. ಇಲ್ಲಿ ಪ್ರಾತ್ಯಕ್ಷತೆ ನಮ್ದು ಅಡಿಗೆ ಸ್ಪರ್ಧೆಯಲ್ಲಿ ಪೌಷ್ಟಿಕಾಂಶ ಯಾವ ರೀತಿಯಾಗಿ ತಾಯಂದರಿಗೆ, ಗರ್ಭಿಣಿ ತಾಯಂದರಿಗೆ, ಹಾಲುಣಿಸ ತಾಯಂದರಿಗೆ, ಕಡಿಮೆ ತೂಕದ ಮಕ್ಕಳನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಆಗಿ ಇಲ್ಲಿ ಆಹಾರವನ್ನ ತಯಾರಿಸಿದ್ದೀವಿ. ಮಗು ಮತ್ತು ತರಕಾರಿ, ಮೊಳಕೆ ಬರಿಸಿದ ಕಾಳುಗಳು, ಸಿಹಿ ಪದಾರ್ಥ ಇವುಗಳನ್ನೆಲ್ಲ ಅವರಿಗೆ ಯಾವ ರೀತಿಯಾಗಿ ಸೇವನೆ ಮಾಡ್ಬೇಕು ಅನ್ನೋ ಕಾರ್ಯಕ್ರಮದ ಉದ್ದೇಶ ಆಗಿದೆ. ದಿನಾಂಕ 1/9/24 3/9/24 ಈ ಒಂದು ಮಾಸಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಗರ್ಭಿಣಿ ಸ್ತ್ರೀಯರಿಗೆ ಹಾಗೂ ನವಜಾತ ಶಿಶುಗಳ ಆರೈಕೆ ಕಾಳಜಿ ಕುರಿತು ಈ ಒಂದು ಕಾರ್ಯಕ್ರಮವು ಜಾಗೃತಿ ಕಾರ್ಯಕ್ರಮ ಆಗಿದೆ. ಪೋಷಣ್ ಅದರ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡುವುದು ಹಾಗೂ ಪೌಷ್ಟಿಕ ಆಹಾರ ಹಾಗೂ ಎಲ್ಲ ಸಮತೋಲಿತ ಆಹಾರವನ್ನು ಸೇವನೆ ಮಾಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ಅವರು ನೀಡಿರುವ ವಿವಾದಾತ್ಮಕ ಹೇಳಿಕೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ರಾಹುಲ್ ಗಾಂಧಿ ಅವರು ನೀಡಿರುವಂತಹ ಹೇಳಿಕೆ ಸಂವಿಧಾನದ ವಿರುದ್ಧವಾಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಸಂವಿಧಾನ ವಿರೋಧ ಹೇಳಿಕೆ ನೀಡಿದ್ದಾರೆ ಎಂದು ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರು ಕೊಪ್ಪಳದ ಬಸವೇಶ್ವರ ವೃತ್ತದ
ಸಂಕೀರ್ಣದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಈ ವೇಳೆ ರಾಹುಲ್ ಗಾಂಧಿಯವರ ಪ್ರತಿಕೃತಿ ದಹನ ಮಾಡಿದ್ರು. ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ನಾಯಕ್, ಮಾಜಿ ಶಾಸಕರಾದ ಬಸವರಾಜ್ ಸೇರಿದಂತೆ ಸಾಕಷ್ಟು ಜನ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ರಾಹುಲ್ ಗಾಂಧಿ ನೀಡಿರುವ ಹೇಳಿಕೆ ಅವರ ಮನಸ್ಥಿತಿಗೆ ಸಾಕ್ಷಿಯಾಗಿದೆ. ಸಂವಿಧಾನ ಬದಲಾವಣೆ ಹಾಗೂ ಮೀಸಲಾತಿ ರದ್ದುಗೊಳಿಸಲು ಬಿಜೆಪಿ ಎಂದಿಗೂ ಅವಕಾಶ ನೀಡುವುದಿಲ್ಲ, ಎಲ್ಲಾ ವರ್ಗಗಳ ಹಿತ ಕಾಯಲು ಬದ್ಧವಾಗಿದೆ ಎಂದರು. ಇಡೀ ದೇಶದ ಜನರು ಇವತ್ತು ಅವರ ಹೇಳಿಕೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಕೊಪ್ಪಳ ಜಿಲ್ಲೆ ವತಿಯಿಂದಲೂ ಕೂಡ ಅವರು ನೀಡಿರುವಂತಹ ಹೇಳಿಕೆಯನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ದೀನದಲಿತರ ಪರವಾಗಿದೆ, ಹಿಂದುಳಿದ ವರ್ಗದವರ ಪರವಾಗಿದೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವರ ಮೂಲಕ ಎಲ್ಲರ ಶ್ರೇಯಾಭಿವೃದ್ಧಿಗೆ ಭಾರತೀಯ ಜನತಾ ಪಾರ್ಟಿ ಇದೆ ಅನ್ನುವುದನ್ನ ಮತ್ತೊಮ್ಮೆ ಸಾಬೀತುಪಡಿಸುತ್ತೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಕಾನೂನು ಸುವ್ಯವಸ್ಥೆಯಲ್ಲಿ ಕುಸಿತ ಕಂಡಿದೆ ಎಂದು ಕೇಂದ್ರ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊನ್ನೆಯಷ್ಟೇ ನಡೆದಂತಹ ನೆಲಮಂಗಲದ ಗಲಭೆ ಕುರಿತಾಗಿ ಅವರು ಮಾತನಾಡಿದ್ದಾರೆ. ಪನ್ಯಾಕಾದ್ರೆ ಏನ್ ಹೇಳ್ತಾರೆ ಎಚ್ ಡಿ ಕೆ ಅನ್ನೋದನ್ನ ನೋಡೋಣ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಕಾನೂನು ಸುವ್ಯವಸ್ಥೆ ಕುಸಿದಿದ್ದು ಅಧಿಕಾರಿಗಳನ್ನ ಸಂಪೂರ್ಣ ನಿಷ್ಕ್ರಿಯಗೊಳಿಸಲಾಗಿದೆ ಎಂದು ಕೇಂದ್ರ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಹಾಗೂ ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗಾರರ ಜೊತೆಗೆ ಮಾತನಾಡಿದಂತಹ ಅವರು ಮಂಡ್ಯ ಜಿಲ್ಲೆಯ ನೆಲಮಂಗಲದಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಕಲ್ಲು ತೂರಾಡಲಾಗಿದೆ, ಇನ್ನು ಮಾರಕಾಸ್ತ್ರಗಳ ಪ್ರದರ್ಶನ, ಪೆಟ್ರೋಲ್ ಬಾಂಬ್ ಬಳಕೆಯಾಗಿದೆ. ಇದನ್ನ ಗೃಹ ಸಚಿವರು ಸಣ್ಣ ಪ್ರಕರಣ ಎಂದು ಆಘಾತಕಾರಿ ಹೇಳಿಕೆಯನ್ನ ನೀಡಿದ್ದಾರೆ, ಇದನ್ನು ತುಂಬಾ ಲಘುವಾಗಿ ಪರಿಗಣಿಸಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಓಲೈಕೆ ರಾಜಕಾರಣದಿಂದಾಗಿ ಇಂತಹ ಘಟನೆಗಳು ಹೆಚ್ಚುತ್ತಾ ಇವೆ. ಶಾಂತಿಯ ಬೀಡಾಗಿದ್ದ ಮಂಡ್ಯದಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಿದೆ. ಸಾರ್ವಜನಿಕರು ಶಾಂತಿ ಪಾಲನೆಗೆ ಸಹಕರಿಸಬೇಕು, ಅಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಎಂದು ಅವರು ತಿಳಿಸಿದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸ್ವಲ್ಪ ಒಂದು ವರ್ಗವನ್ನ ಹೆಚ್ಚಿನ ರೀತಿಯಲ್ಲಿ ಓಲೈಸಿಕೊಳ್ಳಿಕ್ಕೆ ಹೋಗಿ ಜನಗಳ ಮಧ್ಯದಲ್ಲಿ ಇರತಕ್ಕಂಥ ವಿಶ್ವಾಸಕ್ಕೆ ಕೊರತೆ ಉಂಟು ಮಾಡತಕ್ಕಂಥದ್ದು ಇವರಿಂದಲೂ ಪ್ರಾರಂಭ ಆಗಿರತಕ್ಕಂಥ ಘಟನೆಗಳು ನಡೀತಾ ಇದೆ. ಇಂಥ ಒಂದು ತೀವ್ರತರವಾದಂಥ ಒಂದು ಘಟನೆ, ಸುಮಾರು 30 ಅಂಗಡಿಗೂ ಹೆಚ್ಚು ಅಂಗಡಿಗಳಿಗೆ ಬೆಂಕಿ ಇಟ್ಟು, ಟೂ ವೀಲರ್ ಶೋರೂಮ್ಗಳಿರ್ಬೋದು, ಬಟ್ಟೆ ಅಂಗಡಿ ಇರ್ಬೋದು, ದಿನಸಿ ಅಂಗಡಿಗಳಿರ್ಬೋದು, ಸಣ್ಣ ಪುಟ್ಟ ವ್ಯಾಪಾರ ಮಾಡತಕ್ಕಂಥವರ ಬದುಕಿನ ಮೇಲೆ ಚೆಲ್ಲಾಟ ಆಡಿರತಕ್ಕಂಥ ಒಂದು ಘಟನೆಯನ್ನು ರಾಜ್ಯದ ಗೃಹ ಸಚಿವ ಏನದೇನು ಅಂತ ಏನು ದೊಡ್ಡ ಘಟನೆ ಅಲ್ಲ, ಒಂದು ಸಣ್ಣ ಘಟನೆ ಅಂತೇಳಿ ಲಘುವಾಗಿ ಹೇಳಿಕೆ ಕೊಡ್ತಕ್ಕಂಥ ಇಂಥ ಒಬ್ಬ ಗೃಹ ಸಚಿವ ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಬಹಳ ದುರದೃಷ್ಟಕರ. ನಾನು ನಾಳೆ ದಿನ ಬೆಳಗ್ಗೆ 7-7.5 ಗಂಟೆಗೆ ಹೋಗ್ತೇನೆ. ಇವತ್ತು ದಿಲ್ಲಿಯಿಂದ ಬೆಂಗಳೂರು ಹೋಗ್ತಾ ಇದ್ದೇನೆ, ಬೆಳಗ್ಗೆ ಸ್ಥಳ ಪರಿಶೀಲನೆ ಮಾಡ್ತೇನೆ, ಅಲ್ಲಿ ಏನೇನಿದೆ ವಾಸ್ತವಾಂಶ ಪ್ರತಿಯೊಂದು ಜನಗಳಿಂದ ತಿಳ್ಕೊತೀನಿ, ನಂತರ ನಾನು ಕೆಲವು ವಿಷಯಗಳನ್ನು ಚರ್ಚೆ ಮಾಡ್ತೇನೆ.